ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲರ ಪುನರ್ಸ್ಥಾಪನೆ ಪುಟ 186. ಆದರೆ ಯಾವುದೇ ಸಂದರ್ಭದಲ್ಲಿ ಈ 10 ಕುಲಗಳವರು ಈ ರೀತಿಯ ವಾಗ್ದಾನಗಳಿಂದ ಹೊರಗುಳಿದಿದ್ದಾರೆ. ಚಿಯೋನಾಗಲಿ ಯೆರುಸಲೇಮಾಗಲಿ ಅವರಿಗೆ ಸೇರಿರುವುದಿಲ್ಲ. ಅಬ್ರಹಾಮನಿಗೆ ಮಾಡಿದ ಎಲ್ಲ ಒಡಂಬಡಿಕೆಗಳಲ್ಲಿ ಅವರಿಗೆ ಪಾಲು ದೊರೆಯಬೇಕಾದರೆ ಅವರು ಒಂದು ಆತ್ಮೀಕ ಇಸ್ರಾಯೇಲರೊಡನೆ ಕೂಡಿಕೊಳ್ಳಬೇಕು. ಯೂದಕುಲದ ಸಿಂಹವೇ ಅದರ ಶಿರಸ್ಸಾಗಿದ್ದಾನೆ, ಅಥವಾ ಅವರು ಬರಲಿರುವ ಪುನರ್ವಶದ ಸಮಯದಲ್ಲಿ ಆತನ ಪಾಲನ್ನು ಪಡಕೊಳ್ಳಬೇಕಾದರೆ ಯೆರುಸಲೇಮಿನ ಅಕ್ಷರಶಃ ಯೂದಕುಲದವರ ಸಹವಾಸ ಮಾಡಬೇಕು. ಯಾಕೆಂದರೆ ದೇವರು ಯಹೂದದ ಪಾಳೆಯದವರಿಗೆ ಮೊದಲು ಜಯವನ್ನುಂಟು ಮಾಡುವನು. ಜಕರ್ಯ 12:7. ನಿಮ್ಮ ವರದಿಗಾರನ ವಾದವು ಈ ಕೆಳಗಣ ಆಯ್ದು ತೆಗೆದವುಗಳಲ್ಲಿ ಒಂದಾಗಿದೆ ಎಂದು ಕಂಡುಬರುತ್ತದೆ. ನಾವು ಅವುಗಳನ್ನು ನಿಮ್ಮ ಪತ್ರಿಕೆಯಿಂದ ಉಲ್ಲೇಖಿಸುತ್ತೇವೆ. ಇಸ್ರಾಯೇಲರು ಹಿಂದಿರುಗದಿರುವ ಬಗ್ಗೆ ಯೆರೆಮೀಯ 29:1-4-10 ಮತ್ತು ಯಜ್ರ 1:1 ಹೋಲಿಸುವಾಗ ಕೊರೇಶನ ಆಜ್ಞೆಯು ಪ್ರತ್ಯೇಕವಾಗಿ ಯಹೂದಿರಿಗಾಗಿಯೇ ನುಡಿದ ಪ್ರವಾದನೆಯ ನೆರವೇರಿಕೆಯಾಗಿದೆ ಎಂಬುದನ್ನು ತೋರಿಸುತ್ತದೆ. ಮತ್ತು ಯೆಹೆಜ್ಕೇಲ 4:3-8 ಇಸ್ರಾಯೇಲರ ಸೆರೆ ಎಂಬ ಪದವು ಯಹೂದದಿಂದ ಬಹಳ ದೂರದವರೆಗೆ ವಿಸ್ತರಿಸಬೇಕು ಎಂಬುದು ಸ್ಪಷ್ಟವಾಗಿದೆ. ಈ 10 ಕುಲಗಳವರು ಕೊರೇಶನ ಪ್ರಸ್ತಾಪದಲ್ಲಿ ಒಳಪಟ್ಟವರು ಎಂಬುದಕ್ಕೆ ಯಾವುದೇ ರುಜುವಾತಿಲ್ಲ. ನಾವು ಈ ಹೇಳಿಕೆಗಳಿಗೆ ಆಕ್ಷೇಪಣೆಗಳನ್ನು ಎತ್ತಿ ನೀಡುವ ವೇದವಚನಗಳನ್ನು ಜಾಗ್ರತೆಯಿಂದ ಓದಿಕೊಳ್ಳುವಂತೆ ನಿಮ್ಮ ಓದುಗರನ್ನು ಕೇಳಿಕೊಳ್ಳಬೇಕಾಗಿದೆ. ಯೆರೆಮೀಯ 29:1-10. ಜನರನ್ನು ಎಂದೂ ಯೆರೂಸಲೇಮಿಗೆ ಹಿಂದಿರುಗುವ ಅಪೇಕ್ಷೆ ಇಲ್ಲದವರಂತೆ ತೃಪ್ತರಾಗಿ ನೆಲೆಗೊಳ್ಳುವಂತೆ ಹೇಳುವುದಿಲ್ಲ. ಆದರೆ ಅವರು ಬಾಬೇಲ್ ದೇಶದಲ್ಲಿ ಮನೆಯೋ ಎಂಬಂತೆ ಅನುಕೂಲ ಉಳ್ಳವರಾಗಿರುವಂತೆ ಮಾಡಿಕೊಳ್ಳಬೇಕು. ಯಾಕೆಂದರೆ 70 ವರ್ಷಗಳವರೆಗೆ ಬಿಡುಗಡೆ ದೊರೆಯದು. ಇಂತಹ ದೀರ್ಘಕಾಲದ ಸೆರೆಯನ್ನು ಅವರು ಇದುವರೆಗೆ ಅನುಭವಿಸಿರುವುದಿಲ್ಲ. ಯಜ್ರ 1:1 ಪ್ರಕಾರವಾಗಿ ಯಹೂದ ಮತ್ತು ಬೆನ್ಯಾಮಿನ್ ಕುಲಗಳವರಿಗೆ ತಮ್ಮ ಸೌಕರ್ಯಗಳನ್ನು ಪಡೆಯಲು ಅಥವಾ ಹಿಂದಿರುಗುವಿಕೆಗೆ ಯಾವ ಮಿತಿಯನ್ನು ವಿಧಿಸಿರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ 3 ವಚನದಲ್ಲಿ ಕೊರೇಶನು ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತೀರೋ ಅವರು ಎಂತಲೂ, 4 ವಚನದಲ್ಲಿ ಉಳಿದವರು ಯಾವ ಊರಿನಲ್ಲಿ ಪ್ರವಾಸಿಗಳಾಗಿರುತ್ತೀರೋ ಅವರು ಎಂತಲೂ ಹೇಳಿ ಆಹ್ವಾನವನ್ನು ಕೊರೇಶನ ರಾಜ್ಯಕ್ಕೂ ಯಾವ ಊರಿನಲ್ಲಿ ಪ್ರವಾಸಿಗಳಾಗಿರುತ್ತೀರೋ ಎಂತಲೂ ಹೇಳುವುದರ ಮೂಲಕ ಇಡೀ ಲೋಕಕ್ಕೂ ವಿಸ್ತರಿಸಿದ್ದಾನೆ. 5 ವಚನವು ಯಹೂದ ಮತ್ತು ಬೆನ್ಯಾಮಿನ್ ಕುಲಗಳ ಪ್ರಧಾನರು ಸ್ಪಂದಿಸಿದ್ದು ಮಾತ್ರವಲ್ಲ, ಯಾಜಕರುಗಳು ಮತ್ತು ಲೇವಿಯರು ಇವರೆಲ್ಲರೊಡನೆಯೂ ದೇವರು ಉತ್ಸಾಹವನ್ನು ಎಬ್ಬಿಸಿದನು. ಅಂದರೆ ಸಿಮಿಯೋನನಂತೆ ಅವರ ಹೃದಯವು ಯಹೂದ್ಯರ ಸಂತೈಸುವಿಕೆಗಾಗಿ ಕಾಯುತ್ತಿದ್ದವು. ಅಂತಹವರಲ್ಲಿ ಕೆಲವರು ಅಲ್ಪ ಸಂಖ್ಯೆಯವರಾಗಿದ್ದರೂ 10 ಕುಲಗಳಿಗೆ ಸೇರಿದವರಾಗಿದ್ದರು. ಉದಾಹರಣೆಗೆ ಸಿಮಿಯೋನನೊಡನೆ ಅಸೇರ ಕುಲದ ಘನುವೇಲನ ಮಗಳು ಪ್ರವಾದಿನಿಯೂ ಆದ ಅನ್ನಳೂ ಸಹ ದೇವಾಲಯದಲ್ಲಿ ಸಂತೈಸುವಿಕೆಗಾಗಿ ಕಾಯುತ್ತಿದ್ದಳು. ಲೂಕ 2:36. ಯೆಹೆಜ್ಕೇಲ 4:3-8 ಉಲ್ಲೇಖದಂತೆ ಯಹೂದದವರ ಮೇಲೆ 40 ವರ್ಷ ಅಥವಾ ಉಳಿದ ಇಸ್ರಾಯೇಲ್ಯರ ಮೇಲೆ 390 ವರ್ಷಗಳು ಯಾವಾಗ ನೆರವೇರುವುದು ಎಂಬುದರ ಬಗ್ಗೆ ಯಾವ ಸೂಚನೆಯೂ ಇಲ್ಲ. ಈ ತೊಂದರೆಯನ್ನು 2 ಭಾಗಗಳನ್ನಾಗಿ ಮಾಡಿರುವುದಾದರೂ ಅವೆಲ್ಲವೂ ಒಂದೇ ರಾಜಧಾನಿಯಾದ ಯೆರುಸಲೇಮಿನಲ್ಲಿ ವಿವರಗೊಳಿಸಿರುವಂತೆ ಒಂದೇ ಜನಗಳ ವಿರುದ್ಧವಾಗಿ ಬರುವುದು ಎಂಬ ಸತ್ಯವನ್ನು ನಿಮ್ಮ ಬಾತ್ಮೀದಾರರು ಉದಾಸೀನ ಮಾಡಿದ್ದಾರೆ. ಆದರೆ ಇದನ್ನು ಪ್ರವಾದಿಯು ತನ್ನ ಸ್ತಬ್ಧ ಚಿತ್ರದ ಬೋಧನೆಯ ಭಾಗವಾಗಿ ಚಿತ್ರೀಕರಿಸಿದ್ದಾನೆ. ಕೆಲವರು ಈ ಪಾಠವು ದಂಗೆಯ ಸಮಯದಿಂದ ಪ್ರಾರಂಭವಾಗಿ ಅವರುಗಳು ಯೆರುಸಲೇಮಿನ ಪಾಳು ಬೀಳುವಿಕೆಯ ಸುಮಾರು 390 ವರ್ಷಗಳ ಮುಂಚೆ ವಿಗ್ರಹಾರಾಧಕರಾದ 10 ಕುಲಗಳ ಬಗ್ಗೆ ಮತ್ತು ಉಳಿದ 2 ಕುಲಗಳ ಬಗ್ಗೆ ಪಾಳು ಬೀಳುವಿಕೆಯ 40 ವರ್ಷಗಳ ಹಿಂದೆ ಪ್ರಾರಂಭವಾದ ದೇವರ ರೌದ್ರವನ್ನು ನಮಗೆ ಬೋಧಿಸುತ್ತದೆ ಎಂದು ಭಾವಿಸುತ್ತಾರೆ. ಈ 2 ಕುಲಗಳು ಅರಸನಾದ ಮನಸ್ಸೆಯ ಆಧಿಪತ್ಯದಲ್ಲಿ ವಿಗ್ರಹಾರಾಧಕರಾದವರು.
ಎರಡನೆಯ ಅರಸು 23:1-25. ನಂತರ ಯೆರೂಸಲೇಮಿನ ಮತ್ತು ದೇಶದ ಸಂಪೂರ್ಣ ನಾಶನದ ಮೂಲಕ ಅವರ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿ ದೇವರು ತನ್ನ ರೌದ್ರವನ್ನು ಶಮನಗೊಳಿಸಿದನು. ಇದು ಸರಿಯಾದುದ್ದಾದರೆ ಅವರು ಬಾಬೇಲಿನಲ್ಲಿರುವಾಗಲೇ ಯಾರು ಆತನ ವಾಗ್ದಾನಗಳನ್ನು ಗೌರವಿಸಿ 70 ವರ್ಷಗಳ ನಿರ್ಜನತೆಯು ಮುಗಿಯುವವರೆವಿಗೂ ಕಾದರೋ ಅವರಿಗೆ ಆತನ ಕೃಪೆಯು ಹಿಂದಿರುಗಿತ್ತು ಮತ್ತು ಅವರು ಆತನ ಪವಿತ್ರ ನಗರದ ಆಲಯದಲ್ಲಿ ಆತನಿಗೆ ಆರಾಧನೆ ಮಾಡುವವರಾದರು ಎಂಬುವಂಥದ್ದೇ.